ಕನ್ವೆನ್ಷನ್ ಹಾಲ್ನಲ್ಲಿ ಜೀತು ಜೈನ ಸಂಸ್ಥೆಯಿಂದ ಮಿಸ್ಟರ್ ಗ್ಲೋಬಲ್ ಯುನೈಟೆಡ್ ಲೈಫ್ ಟೈಮ್ ಫೀನ್ ಆದಂತಹ ಡಾಕ್ಟರ್ ನಮಿತಾ ಪಾರಿತೋಷ್ ಕುಹೂರ್ ರವರಿಂದ ಸಂಸ್ಥೆಯ ಬಗ್ಗೆ ಮತ್ತು ಕ್ಯಾನ್ಸರ್ ಮಹಾಮಾರಿಯ ಬಗ್ಗೆ ಪ್ರವಚನ ಹಮ್ಮಿಕೊಳ್ಳಲಾಯಿತು. ಎಸ್ ಹೌದು, ಮಾನವನಿಗೆ ಮಾನಸಿಕ ಆರೋಗ್ಯದಲ್ಲಿ ಏರುಪೇರುಗಳಾದಂತಹ ಸಂದರ್ಭದಲ್ಲಿ ತನ್ನೆಲ್ಲಾ ಕೆಲಸಗಳನ್ನ ಬಿಟ್ಟು ಆರಾಮಾಗಿ ಮನೆಯಲ್ಲಿಯೇ ಕುಳಿತು ಬಿಡ್ತಾರೆ. ಆದ್ರೆ ಇಂದು ದಾವಣಗೆರೆಯ ಎಸ್ಎಸ್ ಕನ್ವೆನ್ಷನಲ್ ಹಾಲ್ನಲ್ಲಿ ಜೀತು ಜೈನ್ ಸಂಸ್ಥೆಯಿಂದ ಜೀತು ಯೂತ್ ವಿಂಗ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಬಾಂಬೆಯಿಂದ ಡಾಕ್ಟರ್ ನಮಿತಾ ಪರಿತೋಷ್ ಕೊಯ್ದೂರ್ ಆಗಮಿಸಿದ್ರು, ಈ ವಿಕ್ರಮ್ ಸೇತಿಯಾ ಆಗಮಿಸಿದ್ರು. ಎಸ್, ಇವರ ಇತಿಹಾಸ ಕೇಳಿಬಿಟ್ರೆ ಸಾಯುವವರು ಕೂಡ ಇನ್ನು ಬದುಕಬೇಕು ಮತ್ತು ಏನಾದರೂ ಸಾಧನೆ ಮಾಡಬೇಕು ಎಂಬ ಆಟವನ್ನ ಮಾಡ್ತಾರೆ. ಇವರಿಗೆ ಕ್ಯಾನ್ಸರ್ ಎಂಬ ಮಹಾಮಾರಿ ಆವರಿಸಿತ್ತು, ಆದರೆ ತನ್ನ ಜೀವ ಕೇವಲ ಒಂದು ಕಾಯಿಲೆಗೆ ಮೀಸಲಿರದೆ ಸಾಧನೆಯ ಆದಿಯನ್ನ ತುಳಿಯುವುದು ಮುಂದಾಗ್ತಾರೆ. ಗ್ಲೋಬಲ್ ಯುನೈಟೆಡ್ ಅವಾರ್ಡ್ 2017 ಮತ್ತು ಒಬ್ಬ ಮಾಡೆಲ್ ಕೂಡ ಆದ್ರು, ಹಾಗೇನೆ ಗ್ಲೋಬಲ್ ಯುನೈಟೆಡ್ ಲೈಫ್ ಟೈಮ್ ಕ್ವೀನ್ ಎಂಬ ಗುರುತಿಸಿಕೊಂಡಿದ್ದಾರೆ. ಇವರ ಪಾಲಿಗೆ ಸಾಕಷ್ಟು ಅವಾರ್ಡ್ ಕೂಡ ಬಂದಿದ್ದಾವೆ. ಮಿಸ್ಟರ್ ಗ್ಲೋಬಲ್ ಯುನೈಟೆಡ್ 2017 USA, ಮಿಸ್ಟರ್ ಗ್ಲೋಬಲ್ ಯುನೈಟೆಡ್ ಲೈಫ್ ಟೈಮ್ ಕ್ವೀನ್ ಇಂಟರ್ನ್ಯಾಷನಲ್ ಅವಾರ್ಡ್ ಇನ್ ನೋಡಿದ್ರಲ್ವಾ. ತನ್ನ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೂ ಕೂಡ ಛಲವನ್ನ ಬಿಡದೆ ಗಟ್ಟಿ ಮನಸ್ಸಿನಿಂದ ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಅಲ್ವಾ. ಈ ಒಂದು ಕಾರ್ಯಕ್ರಮದಲ್ಲಿ ಜೀತು ಸಂಸ್ಥೆಯ ಚೇರ್ಮನ್ ಆದಂತಹ ಪ್ರಕಾಶ್ ಸಾಂಗ್ವಿ ಮತ್ತು ಅನೇಕ ಮುಖ್ಯ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ವೀಕ್ಷಕರೇ, ಇತ್ತೀಚಿನ ದಿನಮಾನಗಳಲ್ಲಿ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಏನಾದ್ರೂ ಒಂದು ಮಾನಸಿಕ ಅಸ್ತೋತ್ರ ಆದಂತಹ ಒಂದು ಸಂದರ್ಭದಲ್ಲಿ ಸಾಧನೆಯ ಆದಿನ ತಿಳಿಯೋದಕ್ಕೆ ತುಂಬಾನೇ ಹಿಂದೇಟಾಗ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇವತ್ತು ನಮ್ಮ ದಾವಣಗೆರೆ ಎಸ್ಎಸ್ ಕನ್ವೆನ್ಷನ್ ಹಾಲ್ಗೆ ಅತ್ಯಂತ ಪ್ರಭಾವಿ ಮತ್ತು ಉತ್ತಮವಾದ ಸಾಧನೆ ಮಾಡಿದಂತಹ ನಮಿತಾ ಪಾರಿತೋಷವರು ಕೂಡ ಇವತ್ತು ಈ ಒಂದು ಸ್ಥಳಕ್ಕೆ ಆಗಮಿಸಿದ್ದಾರೆ. ಬನ್ನಿ ಹಾಗಾದ್ರೆ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡೋದಕ್ಕೆ ಅನೇಕ ರೀತಿಯ ಗಣ್ಯ ವ್ಯಕ್ತಿಗಳು ಕೂಡ ಇವತ್ತು ನಮ್ಮ ಬಳಿ ಇದ್ದಾರೆ. ಅವರ ಮುಖಾಂತರ ಮತ್ತು ಈ ಒಂದು ಸಂಸ್ಥೆ ಬಗ್ಗೆ ಯಾವೆಲ್ಲ ರೀತಿಯ ವಿಚಾರಗಳನ್ನು ವ್ಯಕ್ತಪಡಿಸಿಕೊಳ್ತಾ ಇದ್ದಾರೆ ಅವರ ಮುಖಾಂತರ ಮಾತನಾಡಿಸೋಣ ಬನ್ನಿ. ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ರೋಟರಿ ಲಯನ್ಸ್ ಹೆಸರು ಬರ್ತಾ ಇತ್ತಲ್ಲ, ಆ ರೀತಿ ಜೈನ ಜನಾಂಗದಿಂದ ಶುರು ಮಾಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಸ್ಥೆ, ಆಮೇಲೆ ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ಸರಿಸುಮಾರು ಎಲ್ಲ ದೇಶಗಳಲ್ಲಿ ಇದರ ಶಾಖೆಗಳಿದೆ. ಇದರ ಮೂಲಕ ಒಂದು ನಮ್ಮ ಜೈನ ಜನಾಂಗದಲ್ಲಿ ವಿದ್ಯೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿರ್ತಕ್ಕಂಥ ಮೇಲೆ ಎತ್ತೋದಕ್ಕಾಗಿ, ಆಮೇಲೆ ಸಾರ್ವಜನಿಕರಿಗೂ ಕಡ ಯಾರಿಗಾದರೂ ತೊಂದರೆ ಆದರೆ ಅದನ್ನು ಅದ್ರ ಬಗ್ಗೆ ಮಾತ್ರ ಡಿಸ್ಕೌಂಡ್ ಮಾಡೋದಕ್ಕಾಗಿ, ಆಮೇಲೆ ವಿಶೇಷವಾಗಿ ನಮ್ಮ ಗುರುಗಳು ಒಂದು ಊರಿಂದ ಇನ್ನೊಂದರಿಗೆ ಪಾದಯಾತ್ರೆಯಲ್ಲಿ ತಿರುಗಬೇಕಾದ್ರೆ ಅವರಿಗೆ ಬರ್ತಕ್ಕಂಥ ಕಷ್ಟ ಸುಖ ಕಾಯಿಲೆ ತೊಂದರೆ ಅವಕ್ಕೆಲ್ಲ ನೋಡೋದಕ್ಕಾಗಿ, ಆಮೇಲೆ ಇದೇ ರೀತಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥ ಈ ಜೀತೋ ಸಂಸ್ಥೆ ಇಡೀ ವಿಶ್ವದಲ್ಲಿ ತನ್ನ ಶಾಖೆಗಳು ಹೊಂದಿದ್ದು ಇವತ್ತು ದಾವಣಗೆರೆಯಲ್ಲಿ ಒಂದು ವಿಶೇಷವಾದ ಒಂದು ಅಭಿಯಾನ ನಡೆಸ್ತಾ ಇದೆ. ಅಭಿಯಾನ ಏನು ಅಂದರೆ, ಈ ಜೀತೋ ಸಂಸ್ಥೆನಲ್ಲಿ ಈಗಾಗಲೇ ನಮ್ಮ ಪುರುಷ ಸದಸ್ಯರಿದ್ದು ಈಗ ಲೇಡೀಸ್ ವಿಂಗ್ನ ಒಂದು ಶಾಖೆ ಉದ್ಘಾಟನೆ ಆಗ್ತಾ ಇದೆ. ನಮಸ್ಕಾರ ದಾವಣಗೆರೆ, ಮೇ ಡಾಕ್ಟರ್ ನಮಿತಾ ಪರಿತೋಷ್ ಕೋಹ್ ಆಪ್ಕಿ ಮಿಸಸ್ ಗ್ಲೋಬಲ್ ಯುನೈಟೆಡ್ ಲೈಫ್ ಟೈಮ್ ಕ್ವೀನ್. ಆಪ್ ದೇಖ್ ರಹೇ ಕಿ ಸಿರ್ ಪೆ ತಾಜ್ ಸಜಾ ಹುವಾ ಹೈ, ಚಮಕ್ ರಹಾ ಹೈ. ಯೆ ತಾಜ್ ಕಿಸಿ ಭಿ ಬ್ಯೂಟಿ ಪೇಜೆಂಟ್ ಕಾ ನಹೀ ಹೈ ಕಿ ಜಿಸ್ಮೇ ಅಚ್ಛೆ ಸೇ ಕಪಡೆ ಪಹನ್ ಕೆ ಜಾಓ ಚಲೋ ರ್ಯಾಂಪ್ ಪೆ ಔರ್ ಕುಛ ಕ್ವೆಶ್ಚನ್ಸ್ ಪೂಛೆಂಗೆ ಔರ್ ಉಸ್ಕೆ ಬಾದ್ ಆಪ್ಕೋ ಮಿಲೇಗಾ. ಯೆ ತಾಜ್ ಇಸ್ ಕಾಂಪಿಟಿಷನ್ ಕೆ ಲಿಯೇ ಮಿಲಾ ಹೈ ಜಿಸ್ಕಾ ಕ್ರೈಟೇರಿಯಾ ಥಾ ಕಿ ಕ್ಯಾನ್ಸರ್ ಸರ್ವೈವರ್ಸ್ ಭೀ ಇಸ್ಮೇ ಪಾರ್ಟಿಸಿಪೇಟ್ ಕರ್ ಸಕ್ತೆ ಹೈ. ತೋ ಇತ್ನಿ ಖೂಬ್ಸೂರತ್ ಚೀಜ್ ಅಮೇರಿಕಾ ಮೇ ಹೋತಿ ಹೈ ಹರ್ ಸಾಲ್ ಕಿ ಐಸಿ ಕಾಂಪಿಟಿಷನ್ ಐಸಿ ಪ್ರತಿಯೋಗಿತಾ ಹೋತಿ ಹೈ ಜಹಾಂ ಹಮ್ ಜೈಸೆ ಕ್ಯಾನ್ಸರ್ ಪೇಷೆಂಟ್ಸ್ ಕೋ ವಹಾಂ ಪಾರ್ಟಿಸಿಪೇಟ್ ಕರ್ನೆ ಕಿ ಏಕ್ ಏಕ್ ಚಾನ್ಸ್ ವಹಾಂ ಮಿಲ್ತಾ ಹೈ. ಜೈಸೆ ಆಪ್ನೆ ಕಹಾ ಕಿ ಮೇ ಖುದ್ ಜೈಸೆ ಕ್ಯಾನ್ಸರ್ ಸೇ ಬಾಹರ್ ಆಯಿ ಹೂಂ ಔರ್ ಆಜ್ ಕ್ಯಾನ್ಸರ್ ಕೆ ಲಿಯೇ ಇತ್ನಾ ಕಾಮ್ ಕರ್ ರಹಿ ಹೂಂ. ಪಹಲಿ ಬಾತ್ ಮೇ ಆಪ್ಕೋ ಬತಾನಾ ಚಾಹತಿ ಹೂಂ ಕಿ ಕುಛ ಭಿ ಜೋ ಜಿಂದಗಿ ಮೇ ಆಪ್ಕೆ ಪಹಲೆ ಹೋತಾ ಹೈ ಪಹಲೆ ಉಸೆ ಆಪ್ ಎಕ್ಸೆಪ್ಟ್ ಕರ್ನಾ ಸೀಖಿಯೇ. ಜಬ್ ಪಹಲಿ ಬಾರ್ ಡಾಕ್ಟರ್ ನೇ ಬೋಲಾ ಕಿ ಆಪ್ಕೋ ಕ್ಯಾನ್ಸರ್ ಹೈ ತೋ ಸೋಚ್ ಕೆ ಜೆಹನ್ ಮೇ ಇತ್ನಾ ದರ್ದ್ ಹುಆ, ಇತ್ನಾ ದುಖಾ, ಇತ್ನಾ ತಕ್ಲೀಫ್ ಹುಯಿ. ಲೇಕಿನ್ ಏಕ್ ಬಾತ್ ಮುಝೆ ಪತಾ ಚಲಿ, ಜಬ್ ತಕ್ ಮೇ ಖುದ್ ಖುದ್ ಕೋ ನಹೀ ಸಮಝಾಂಗಿ ಕಿ ಹಾ ಮುಝೆ ಕ್ಯಾನ್ಸರ್ ಹೈ ಔರ್ ಮುಝೆ ಉಸ್ಮೇ ಸೇ ಬಾಹರ್ ಆನಾ ಹೈ. ಜಬ್ ತಕ್ ಮೇನೆ ಖುದ್ ಕೋ ಸಮಝಾಯಾ ಉಸ್ಕೆ ಬಾದ್ ಹಿ ಮೇ ಉಸ್ಮೇ ಸೇ ಬಾಹರ್ ಆ ಸಕಿ. ಆಜ್ 1800 ಬಚ್ಚೋ ಕಿ ಮಾಂ ಜೋ ಕ್ಯಾನ್ಸರ್ ಸೇ ಲಡ್ ರಹೇ ಹೈ ಸ್ಟೇಜ್ 2
ल्यूकेमिया ब्लड कैंसर से ग्रस्त है, उन बच्चों को 6.5 साल से उनका काम देख रही हूँ। और जैसे आज दावणगिरी ने मुझे, जीटो ने मुझे चांस दिया है कि यूथ विंग और वुमेन्स विंग और जीटो एंटायर दावणगिरी के फैमिली में मेरी ज़िंदगी के कुछ पन्ने में आप सबके साथ यहाँ बांटने वाली हूँ। और कठिनाइयाँ, संघर्ष और संघर्ष के होने उसके बाद होने वाली जीत, इसी को ज़िंदगी कहते हैं। और यही ज़िंदगी के कुछ लम्हे आप सबके साथ कुछ क्षणों में बांटने वाली हूँ। ಇದಾಗಿತ್ತು ಇವತ್ತಿನ ಹೈಲೈಟ್ಸ್. ನೀವು ನೋಡ್ತಾ ಇರಿ ಹಂಸ ಟಿವಿ ಕನ್ನಡ, ಇದು ನಿಮ್ಮ ವಾಹಿನಿ.